ನಮ್ಮ ಕರ್ತನಾದ ದೇವರಿಗೆ ಸ್ತೋತ್ರವಾಗಲಿ. ಈ ವಾರದ ಮಧ್ಯಾಹ್ನ ಇನ್ನೊಂದು ಅವತ್ತು ನಾವು ದೇವರ ಸನ್ನಿಧಿಯಲ್ಲಿ ಬರುವಂದ್ರೆ ಆತನನ್ನು ಕೊಂಡಾಡುವಂದು ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಇಲ್ಲಿ ಎರಡು ಮೂರು ಜನ ಮಧ್ಯದವರ ಮಧ್ಯದಲ್ಲಿ ನಾನು ವಾಗ್ದಾನ ಮಾಡಿದ ದೇವರು ನಂಬಿಕೆ ಅದಕ್ಕಾಗಿ ನಾವು ಆತನನ್ನು ಕೊಂಡಾಡೋಣ. ಈ ದೇವರ ವಾಕ್ಯದಿಂದ ಸ್ವಲ್ಪ ವಿಷಯ ನೋಡೋಣ. ರೋಮನ್ಸ್ 3:22 ಮತ್ತು 23 ನಾವು ಹೀಗೆ ನೋಡುತ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ, ಯೋಗ್ಯತೆಯನ್ನು ಕಳೆದುಕೊಂಡಿದ್ದಾರೆ. ರೋಮನ್ಸ್ 3:12 ಹೀಗೆ ಸದ ಹೀಗೆ ಓದುತ್ತೇವೆ, ಎಲ್ಲರೂ ದಾರಿ ತಪ್ಪಿ ನಡೆದಿದ್ದಾರೆ. ಆ ವಾಕ್ಯದ ಬೆಳಕಲ್ಲಿ ಸ್ವಲ್ಪ ಮಾತಾಡಕ್ಕೆ ಇಷ್ಟಪಡ್ತೀವಿ. ಆ ಪ್ಯಾಂಡಮಿಕ್ ಯುಗ ನಮಗೆ ಗೊತ್ತಿದೆ, ನಾವು ಯಾರನ್ನು ಮುಟ್ಟಂಗಿಲ್ಲ, ಯಾರ ಬಂಧುಗಳು ಮಾತ್ರ ಯಾರೇ ಬಂದ್ರು ನಾವು ಅವರ ಹತ್ರ ನಿಲ್ಲಂಗು ಮಾತಾಡುವಂಗು ನೋಡುವಂಗ ಯಾವ್ದು ಇಲ್ಲದ ಒಂದು ಅವಸ್ಥೆಯಲ್ಲೇ ನಾವು ನಿಂತಿದ್ದೀವಿ. ಈಗ ಮೀಟಿಂಗ್ ಮಾಡುವಾಗ ಅವ್ರು ಹೇಳಿದ್ರು, ಯಾರೋ ಒಬ್ರು ಸಿಸ್ಟರ್ ಹೇಳಿದ್ದು, ಇದನ್ನ ಕಾಯಿಸೋಕೆ ಆಮೇಲೆ ಹಲ್ಲಿಗೆ ಅಲ್ಲಿ ಏನ್ ಹೇಳ್ತಾರೆ ಲಿಸಾಡು ಅದಕ್ಕೆ ಎಲ್ಲ ಸಾಯಿಸಕ್ಕೆ ನಾವು ಇದು ವಿಷ ಹೊಡೆದು ಸಾಯಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಆಮೇಲೆ ನಾವು ಕೈ ತೊಳ್ಕೋಬೇಕಿತ್ತು. ಈಗಿನ ಕಾಲದಲ್ಲಿ ನಾವು ಯಾವಾಗ್ಲೂ ಕೈ ತೊಳಿ ಅಂದೆ, ದೂರ ನಿಲ್ಲು ಅಂದೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂದೆ, ಎಲ್ಲ ಒಂದು ಸಮಯಕ್ಕೆ ಮಾಸ್ಕ್ ಹಾಕೋಬೇಕು ಯಾವಾಗ್ಲೂ, ಆತರ ಒಂದು ಸಮಯಕ್ಕೆ ನಾವು ಬಂದಿದೀವಿ. ಏನು ಕಾರಣ? ಎಲ್ಲರೂ ದಾರಿ ತಪ್ಪಿ ನಡೆದಿದ್ರಿಂದನೇ ಇದೆ ಕಾರಣ ಆಗಿರೋದು. ಸ್ಥಳ ಕಾಲ ವ್ಯತ್ಯಾಸವಿಲ್ಲ, ಹೆಣ್ಣು ಗಂಡು ವ್ಯತ್ಯಾಸವಿಲ್ಲ, ಹಿರಿಯರು ಕಿರಿಯರು ಎಂಬ ವ್ಯತ್ಯಾಸ ಯಾವುದೂ ಇಲ್ಲ, ಕಪ್ಪು ಬಿಳುಪು ಎನ್ನುವ ವ್ಯತ್ಯಾಸವೂ ಇಲ್ಲ, ವಿದ್ಯಾವಂತನು ವಿದ್ಯಾಗಿನ್ನೇನು ಎಂಬ ವ್ಯತ್ಯಾಸವೂ ಇಲ್ಲ, ಶ್ರೀಮಂತನು ಬಡವನು ಎಂಬ ವ್ಯತ್ಯಾಸವೂ ಇಲ್ಲ, ಸಂತೋಷ ಪಡುವನು ದುಃಖ ಪಡುವನು ಎಂಬ ವ್ಯತ್ಯಾಸವೂ ಇಲ್ಲ, ಮಾತಾಡುತ್ತಿರುವನು ಓಡಾಡುತ್ತಿರುವನು ಓಡಾಡದೇ ಇರುವನು ಎಂಬ ವ್ಯತ್ಯಾಸವು ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲರೂ ಒಂದೇ ರೀತಿಯಾಗಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ದ್ರೋಹಿಗಳಾಗಿದ್ದಾರೆ. ಎಲ್ಲ ಒಳ್ಳೆಯದನ್ನು ದೇವರಿಗೆ ಒಂದುತ್ತು ಇದ್ದರು ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತಿಲ್ಲ. ಎಲ್ಲರೂ ದೇವರಿಂದ ದೂರವಾಗಿ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡುವುದೆಲ್ಲರೂ ಮರೆತಿದ್ದಾರೆ. ಎಲ್ಲರೂ ಅವರವ್ರ ಇಷ್ಟಕ್ಕೆ ಅವರವ್ರಿಗೆ ತಕ್ಕಂತೆ ಅವರವ್ರ ನಡೆಯುವ ಒಂದು ಸಮಯಕ್ಕೆ ನಾವು ಬಂದು ಸೇರಿದ್ವಿ. ಒಬ್ಬ ಪ್ರವಾದಿ ಯೋನ ಪ್ರವಾದಿ ಬಗ್ಗೆ ಹೇಳೋದಾದ್ರೆ, ನೀನು ಎದ್ದು ನಿನವೇ ಎಂಬ ಪಟ್ಟಣಕ್ಕೆ ಹೋಗುವಂತ ದೇವರು ಹೇಳಿದ್ದಾರೆ. ಅವನು ಏನ್ ಮಾಡಿದಾನೆ, 800 kilometers ದೂರ ಇರೋ ನಿನವೇ ಹೋಗದೆ ಏನ್ ಮಾಡಿದ್ದಾನೆ ಅವನು, 2000 kilometers ದೂರ ಇರುವ ತರ್ಸೀಸ್ ಎಂಬ ಸ್ಥಳಕ್ಕೆ ಓಡೋಗಿದ್ದಾನೆ. ದೇವರು ಹೋಗಿದ್ದ ಸ್ಥಳಕ್ಕೆ ಅವನು ಹೋಗ್ಲಿಲ್ಲ. ಅವನೊಬ್ಬ ದೇವರನ್ನ ಅರ್ಥ ಒಬ್ಬ ಪ್ರವಾದಿ, ಅವನ ದೇವರ ಮಾತು ಕೇಳಲಿಲ್ಲ. ಒಬ್ಬನ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬನ ವಿಷಯವಾಗಿ ನಾನು ಮಾತಾಡ್ತಾ ಇದ್ದೀನಿ. ಅವನು ಹಾಗೆ ದೇವರ ಮಾತು ಕೇಳದೆ ಅವನಿಗೆ ಇಷ್ಟ ಬಂದಂತೆ ಓಡೋಗಿ ಆ ತರ್ಸೀಸ್ ಎಂಬ ಗ್ರಾಮಕ್ಕೆ ಹೋಗ್ಲಿಕ್ಕಾಗಿ ಅವನು ಒಂದು ಹಡಗತ್ತಿ, ಆ ಹಡಗಿನ ಕೆಳಭಾಗದಲ್ಲಿ ಹೋಗಿ ಮಲಗಿ ಸುಖವಾಗಿ ನಿದ್ರೆ ಮಾಡ್ಕೊಂಡಿದ್ದಾನ. ಅವನು ದೇವರನ್ನು ಧಿಕ್ಕರಿಸಿ ಅವನು ಯೋನ ಹೋಗಿದ್ದಾನೆ. ಆ ಧಿಕ್ಕರಿಸಿದ ಕಾರಣ ಏನಾಗಿದೆ ಅಲ್ಲಿ, ಸಮುದ್ರವನ್ನೇ ದೇವರು ಅಲ್ಲೋಲ ಕಲ್ಲು ಮಾಡಿದ್ದಾರೆ. ಆದ್ರೂ ನನಗೇನು ಸಂಬಂಧವೇ ಇಲ್ಲ ಈ ವಿಷಯದಲ್ಲಿ ಅಂತ ಹೇಳಿ ಅವನು ಸುಖವಾಗಿ ಕೆಳಗಡೆ ಮಲಗಿ ನಿದ್ರೆ ಮಾಡ್ತಿದ್ದಾನೆ. ಅವಾಗ ಏನಾಗಿದೆ, ಅನ್ಯ ಜನರು ಅನ್ಯ ದೇವರನ್ನ ಆರಾಧಿಸುವವರು ದೇವರು ಯಾರಂತ ಗೊತ್ತಿಲ್ಲದೆ ಇರುವರು ಆ ಜನಗಳು ಬಂದು ಅವನಿಗೆ ಎಬ್ಬಿಸ್ಬಿಟ್ಟು, ಹೇಳಪ್ಪ ನೀನ್ ಎದ್ದೇಳಪ್ಪ, ನಿನ್ನ ನಾವೆಲ್ಲ ನಮ್ಮ ದೇವರನ್ನ ಕರೆದು ಕೂಗ್ತಾ ಇದೀವಿ, ಹಡಗು ಮುಳುಗುತ್ತೆ, ಈಗ ನೀನೆದ್ದು ನಿನ್ನ ದೇವರನ್ನು ಕರೆಯುವಂತ ಹೇಳುವ ಒಂದು ಸಮಯಕ್ಕೆ ಅಲ್ಲಿ ಬಂದಿದೆ ಎಂದ. ಒಂದು ಅಸಹ್ಯವಾದ ಒಂದು ಸಮಯ, ಸತ್ಯ ದೇವರನ್ನ ಅರಿಯುವ ಅವನು ಆ ಹಡಗಿನಲ್ಲಿ ಕೆಳಗಡೆ ಮಲಗಿ ನಿದ್ರೆ ಮಾಡಿ ಆ ಅನ್ಯ ಜನರು ಬಂದು ಅವನ ದೃಷ್ಟಿ ಅವನನ್ನ ದೇವರನ್ನು ಕೂಗುವಂತ ಹೇಳುವಂತೊಂದು ಸ್ಥಿತಿ ಅವನಲ್ಲಿ ಬಂದಿದೆ. ಅಲ್ಲಿ ನಾವು ಅದನ್ನ ನೋಡ್ತಾ ಇದೀವಿ. ಕೊರೋನಾ ವೈರಸ್ ನಿಂದ ಇಕ್ಕಟ್ಟಿನಲ್ಲಿರುವ ನಾವು ಪ್ರಾರ್ಥಿಸಬೇಕಾದ ಸಮಯದಲ್ಲಿ ನಾವೇನು ಮಾಡ್ತಾ ಇದೀವಿ? ನಾವು ಪ್ರಾರ್ಥನೆ ಮಾಡ್ತಾ ಇದೀವ? ನಾವು ನಮ್ಮನ್ನೇ ಒಂದು ಆಲೋಚನೆ ಮಾಡಿ ನೋಡೋಣ. ನಮ್ಮ ಜೀವನದಲ್ಲಿ ನಮಗೆ ಅದಕ್ಕೆ ಟೈಮ್ ಇಲ್ಲ, ನಾವು ಅದು ಮಾಡೋದಿಲ್ಲ. ಮಾಡ್ತಾ ಇದ್ದಿದ್ರೆ ಯಾಕೆ ಈ ವೈರಸ್ ಇನ್ನು ನಮ್ಮನ್ನು ಬಿಟ್ಟು ತೊಲಗಲಿಲ್ಲ? ಅಥವಾ ನಾವು ಪ್ರಾರ್ಥಿಸಿದ್ರು ನಮ್ಮ ಕರ್ತನಾದ ದೇವರು ನಮ್ಮ ಪ್ರಾರ್ಥನೆ ಕೇಳಲಿಲ್ಲವಾ? ಪ್ರಾರ್ಥನೆ ಕೇಳದೇ ಇರ್ಲಿಕ್ಕೆ ನಮ್ಮ ದೇವರು ಕಿವುಡನೇನು ಅಲ್ಲ, ಮತ್ತೆ ಯಾಕೆ ಕೇಳಲಿಲ್ಲ ನಮ್ಮ ದೇವರು ನಮ್ಮ ಪ್ರಾರ್ಥನೆ?
ನಮ್ಮ ಪ್ರಾರ್ಥನೆ ಯಾವಾಗ್ಲೂ ನಾವು ಯಾವಾಗ್ಲೂ ದೇವರ ಸನ್ನಿಧಿಯಲ್ಲಿ ದೃಢವಾಗಿ ನಿಂದು ಪ್ರಾರ್ಥಿಸುತ್ತಿಲ್ಲ, ನಂಬಿಕೆಯಿಂದ ಪ್ರಾರ್ಥಿಸುತ್ತಾ ಇಲ್ಲ, ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥಿಸುತ್ತಿಲ್ಲ, ದೇವರ ಮಹಿಮೆಗಾಗಿ ನಾವು ಪ್ರಾರ್ಥಿಸುತ್ತಾ ಇಲ್ಲ, ಶುದ್ಧ ಹೃದಯದಿಂದ ಪ್ರಾರ್ಥಿಸುತ್ತಾ ಇಲ್ಲ. ದೇವರ ಕಿವಿಗೆ ತಲುಪುವ ರೀತಿಯಲ್ಲಿ ನಾವು ದೇವರ ಕಡೆಗೆ ಪ್ರಾರ್ಥಿಸುತ್ತಾ ಇಲ್ಲ, ಆಸಕ್ತಿಯಿಂದ ನಮ್ಮ ಪ್ರಾರ್ಥನೆ ನಾವು ದೇವರಿಗೆ ಸಲ್ಲಿಸುತ್ತಾ ಇಲ್ಲ, ಎಡಬಿಡದೆ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಇಲ್ಲ. ಇದೆಲ್ಲ ಅದಕ್ಕೆ ಕಾರಣ ನಮ್ಮ ದೇವರು ಕರುಣೆಯುಳ್ಳ ದೇವರು, ಪ್ರೀತಿ ಬಂದನು, ನಮ್ಮನ್ನು ಪ್ರೀತಿ ಮಾಡಿದ ದೇವರು, ತನ್ನ ತನ್ನ ಮಗನೇ ನಮ್ಗಾಗಿ ಒಪ್ಪಿಸಿಕೊಟ್ಟು ಆತನಿಂದ ನಮ್ಮನ್ನ ನಿತ್ಯವಾದ ಮರಣದಿಂದ ತಪ್ಪಿಸಿದ ದೇವರು. ನಾವು ಇದರಲ್ಲಿ ಒಂದು ತರವಾದ ಪ್ರಾರ್ಥನೆ ಮಾಡಿದ ನಮ್ಮ ಪ್ರಾರ್ಥನೆ ದೇವರು ಕೇಳಲ್ವಾ? ಕೇಳ್ತಾನೆ. ನಮ್ಮ ಪ್ರಾರ್ಥನೆ ಇದರಲ್ಲಿ ಯಾವುದೆಲ್ಲೂ ಮುಟ್ಟಲಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ದೇವರ ಕಡೆಗೆ ತಿರುಕೊಳ್ಳಲಿಕ್ಕೆ ಮನಸ್ಸಿಲ್ಲದವನಾದ ಯೋನನ ಹಾಗೆ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ಮರೆತು ನಾವು ಜೀವಿಸುತ್ತಾ ಇಲ್ವಾ? ನಾವು ನಮ್ಮನ್ನೇ ಒಂದು ಆಲೋಚನೆ ಮಾಡಿ ನೋಡೋಣ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ದೇವರ ಕೃಪೆಗಾಗಿ ಬೇಡಿಕೊಳ್ಳೋಣ. ಯಾಕಂದ್ರೆ ನಮ್ಮ ದೇಶವು ಭಯಂಕರವಾದ ನಾಶಕ್ಕೆ ತಲುಪಿದೆ. ನಾವು ನೋಡ್ತೀವಿ ಯಾವ ಯಾವ ತರದಲ್ಲಿ ಲೋಕವು ಈಗ ಮುಟ್ಟಿ ನಿಂತಿದೆ ಅಂತ. ಎಲ್ಲಿ ನೋಡಿದ್ರು ಕಷ್ಟ, ದುಃಖ, ಸಂಕಟಗಳಲ್ಲಿ ನಾವು ಬಿದ್ದು ಹೋಗ್ತಾ ಇದ್ದೀವಿ. ಇಲ್ಲಿಯವರೆಗೆ ನಮ್ಮ ದೇಶದ ನಾಶವಾಗದಿರ್ಲಿಕ್ಕೆ ಕೆಲವೇ ಕಾರಣ, ಕೆಲವು ದೇವರ ಭಕ್ತ ಜನರು ಅವರ ಪ್ರಾರ್ಥನೆ, ಅವರ ಕಣ್ಣೀರು ಸುರಿ ನಾವು ಇನ್ನು ಬದುಕಿದೀವಿ. ನಾವಿಂದು ಪ್ರಾರ್ಥಿಸದಿದ್ದರೆ ನಾಳೆ ನಮ್ಮ ಪ್ರಾರ್ಥನೆಯಿಂದ ಯಾವ ಪ್ರಯೋಜನವೂ ನಮಗೆ ಆಗುವುದಿಲ್ಲ. ಕಾರಣ ಅಧಿಕಾರದಲ್ಲಿರುವವರಿಗೆ ಸತ್ಯ ದೇವರು ಯಾರು ಅಂದ ಈ ಲೋಕಕ್ಕೆ ಆತನು ಈ ಲೋಕಕ್ಕೂ ಆತನಿಗೂ ಇರುವ ಸಂಬಂಧವು ಏನು ಎಂದು, ನಾಳೆ ಈ ಪ್ರಪಂಚಕ್ಕೆ ಏನಾಗುತ್ತೆ ಎಂಬುದು, ದೇವರ ನ್ಯಾಯ ತೀರ್ಪು ಏನಂದದು ಯಾವ್ದು ಬರುತ್ತೆ ಅಂದು ಯಾವ ವಿಷಯ ಕುರಿತಾಗೂ ಅನ್ಯ ಜನರಿಗೆ ಗೊತ್ತಿಲ್ಲ. ಅದು ಗೊತ್ತಿರೋದು ದೇವರ ನರ್ತ ಜನರುಗಳಿಗೆ ಮಾತ್ರ, ನಾವು ತಿಳಿದಿದ್ದವರಾಗಿದ್ದೀವಿ. ಆದ್ದರಿಂದ ನಾವು ಸುವಾರ್ತೆ ಹೇಳಲಿಕ್ಕಾಗ್ಲಿ ಅವ್ರು ಇಷ್ಟಪಡುವುದಿಲ್ಲ, ಅವ್ರು ಕೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಎಲ್ಲಾ ಸಂಗತಿಗಳಿಗಾಗಿ ನಾವು ಯಾವಾಗ್ಲೂ ಆಸಕ್ತಿಯಿಂದ ದೇವರ ಕಡೆಗೆ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ಅದು ನಮ್ಮ ದೊಡ್ಡ ಜವಾಬ್ದಾರಿಯಾಗಿದೆ. ನಾವು ಪ್ರಾರ್ಥನೆ ಮಾಡುವುದಿಲ್ಲ, ನಾವು ಒಂದು 5 ನಿಮಿಷ ನಾವು ಚರ್ಚೆಯಲ್ಲಿ ಲೇಟ್ ಆಗಿದ್ರೆ 5 ನಿಮಿಷಕ್ಕೆ ಓಡೋಗ್ಬಿಡ್ತಾರೆ. ಇಲ್ಲ, ಅವರಿಗೆ ಟೈಮ್ ಇಲ್ಲ, ದೇವರ ಸನ್ನಿಧಿಯಲ್ಲಿ ಕೂರಕ್ಕೆ ಇಲ್ಲ, ಅನ್ಯೋನ್ಯವಾಗಿ ಸ್ವಲ್ಪ ಮಾತಾಡ್ಲಿಕ್ಕೆ ಕೂರ್ಲಿಕ್ಕೆಲ್ಲ ಆಗಲ್ಲ, ಓಡ್ಬಿಡ್ತಾರೆ. ಇದೆಲ್ಲ ದೇವರಿಗೆ ಅನಿಷ್ಟವಾದ ಸಂಗತಿಗಳು. ಆದ್ದರಿಂದ ಅದೇನು ಮಾಡಿದ್ರೆ ನಾವು ನಮ್ಮ ದೇವರ ಸನ್ನಿಧಿಯಲ್ಲಿ ಹೋಗುವಾಗ ಎಲ್ಲರನ್ನು ಅನ್ಯೋನ್ಯವಾಗಿ ಪ್ರೀತಿ ಮಾಡುದು, ಎಲ್ಲರ ಜೊತೆಯಲ್ಲಿ ನಿಲ್ಲೋದು ಸ್ವಲ್ಪ ಹೊತ್ತು, ಪ್ರೀತಿಯಿಂದ ಸಮಯ ಕಳೆಯೋದು, ಎಲ್ಲ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡೋದು ಎಲ್ಲ ನಾವು ಮಾಡಬೇಕಾಗಿದೆ. ಇಂದು ಹಿಂದಿನ ದಿವಸಗಳ ಹಾಗಲ್ಲ, ಎಲ್ಲರೂ ಬಹಳ ಬಿಸಿಯಾಗಿರುವ ಜನರಾಗಿದ್ದಾರೆ. ದೇವರ ಸನ್ನಿಧಿಯಲ್ಲಿ ಸಮಯ ಕಳೀಲಿಕ್ಕೆ ಅವರಿಗೆ ಟೈಮ್ ಇಲ್ಲ, ಆಗುತ್ತಿಲ್ಲ. ಕೊರೋನಾ ಮೂಲಕ ಒಂದು ಸಣ್ಣ ಡೋಸು ದೇವರಿಗೆ ಕೊಟ್ಟು ನಮ್ಮನ್ನು ತೋರಿಸ್ತಿದ್ದಾರೆ. ಹೊರಗಡೆ ಹೋಗುವಂದಿಲ್ಲ, ಒಬ್ಬರನ್ನೊಬ್ರು ಮಾತಾಡುವಂದಿಲ್ಲ, ಒಬ್ಬರನ್ನೊಬ್ರು ಕೂರುವ ಹಾಗಿಲ್ಲ, ಸಾಮೂಹಿಕ ಅಂತರವನ್ನು ಕಾಪಾಡ್ಕೋಬೇಕು. ಈಗೆಲ್ಲ ನಾವು ಆ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ನಾವು ಯೋಚನೆ ಮಾಡಿ, ಈಗ ನಮ್ಮ ಮಕ್ಕಳು, ನಮ್ಮ ಸ್ವಂತದವರು, ನಮ್ಮ ಅಕ್ಕ ಮಕ್ಕಳು, ಇಲ್ಲ ನಮ್ಮ ಸಹೋದರರು ಬಂದ್ರೆ ನಾವು ಮುಟ್ಟುವಂಗಿಲ್ಲ, ನಾವು ಅವರನ್ನು ಒಂದು ಅಪ್ಪಿಕೊಳ್ಳುವಂಗಿಲ್ಲ, ಅವರಿಗೊಂದು ಮುದ್ದು ಕೊಡುವಂಗಿಲ್ಲ, ಅವರನ್ನು ಮಾತಾಡುವಂಗಿಲ್ಲ. ಎಷ್ಟು ದೂರ ನಿಲ್ಲುವಂತ ಸ್ಟೇಜ್ಗೆ ನಾವು ಬಂದಿದೀವಿ ಈಗ ಕಾಲದಲ್ಲಿ. ನಾವು ಅದೆಲ್ಲ ಬಹಳ ಆಲೋಚನೆ ಮಾಡ್ಬೇಕು. ಇದು ಸಣ್ಣ ಡೋಸ್, ಇನ್ನು ಬಂದಿಲ್ಲ. ಇದು ಕೊಡುವುದ್ರಲ್ಲಿ 100ರಲ್ಲಿ 1 ಡೋಸ್ ಆಗಿದೆ. ಇನ್ನು 99 ಡೋಸ್ ಇಲ್ಲಿ ಬಿದ್ದಿದಾವೆ ಇನ್ನು. ನಮಗೊಟ್ಟು ಪ್ರಯಾಣ ಮಾಡ್ಲಿಕ್ಕಾಗಿಲ್ಲ, ಕೆಲಸಕ್ಕೆ ಹೋಗುವಂಗಿಲ್ಲ, ಸ್ಕೂಲಿಗೆ ಕಾಲೇಜ್ ಇಲ್ಲ, ಮಕ್ಕಳ ಭವಿಷ್ಯ ಆಲೋಚನೆ ಮಾಡ್ರಿ. ಇಂದ ಪರಿಸ್ಥಿತಿಯಲ್ಲಿ ದೇವರ ಬಳಿಯಲ್ಲಿ ಇರ್ಲಿಕ್ಕೆ ನಮಗೆ ಸಮಯ ಸಾಕಷ್ಟು ಇದ್ರೂ ನಾವು ಎಲ್ಲ ನಷ್ಟ ಮಾಡಿ ಪ್ರಾರ್ಥನೆಗಾಗಿ ಊರೋದೇ ಇಲ್ಲ. ನಾವು ನಮ್ಮನ್ನೇ ಪರಿಶೋಧಿಸೋಣ ಈಗ. ಯಾಕಂದ್ರೆ ನಾವಿದೆಲ್ಲ ಬಹಳ ಆಲೋಚನೆ ಮಾಡಬೇಕಾಗಿದ್ದ ಸಂಗತಿ. ಹೀಗೆ ನಮ್ಮ ದೇವರು ಒಂದೇ ಒಂದು ಏಕತ್ವವನ್ನು ಇಷ್ಟಪಡ್ತಾನೆ, ಒಂದೇ ಒಂದನ್ನು ಇಷ್ಟಪಡುವ ದೇವರು. ನೋಹನನ್ನ ನೋಡಿದ್ನಲ್ಲ, ಯೋನನ್ನ ನೋಡಿದೀವಲ್ಲ ನಾವೀಗ, ಅವನು ದೇವರ ಮಾತು ಕೇಳದೆ ಹೋಗಿದ್ದನ್ನು ನೋಡಿದ್ರಲ್ಲ. ಒಬ್ಬ ಮನುಷ್ಯನನ್ನೇ ದೇವರು ಉಂಟು ಮಾಡಿದ. ಒಂದು ಅದೇ ಆತನೇ ಆದಾಮನು. ಒಂದು ಕುಟುಂಬವನ್ನು ದೇವರು ನೇಮಿಸಿದ್ದಾನೆ, ಆದಾಮು ಹೌ ಆ ಕುಟುಂಬವನ್ನು ನೇಮಿಸಿದ್ದಾನೆ, ಒಬ್ಬನನ್ನ ಉಂಟು ಮಾಡಿದ. ಆ ಮನುಷ್ಯನ ಸಂಖ್ಯೆ ಹೆಚ್ಚಾಗಲಿಕ್ಕೆ ದೇವರು ಇಷ್ಟಪಟ್ಟ. ಆದ್ರೆ ಅಲ್ಲಿ ಏನಾಯ್ತು, ಪಾಪವು ಹೆಚ್ಚಾಯ್ತು, ತುಂಬಾ ಹೆಚ್ಚಾಯ್ತು ಪಾಪವು. ಅದರಿಂದ ಅವರಿಂದ ಒಬ್ಬನನ್ನು ನೋಹ ಎಂಬ ಒಬ್ಬನನ್ನು ಅವನು
ಅವನ ಜೊತೆಯಲ್ಲಿ ಇದ್ದವರನ್ನು 8 ಜನರನ್ನು ರಕ್ಷಿಸಿ ಅವರನ್ನು ಆಶೀರ್ವದಿಸಿದನು. ಪಾಪ ಲೋಕವೆಲ್ಲ ಜನ ತುಂಬಿದ್ರು, ತುಂಬಿಕೊಂಡು ಆದ್ರೆ ಪಾಪದಲ್ಲಿ ಮುಳುಗುವಾಗ ಏನ್ ಮಾಡಿದ ದೇವ್ರು, ನೋಹನನ್ನ ಆರಿಸ್ಕೊಂಡ. ನೋಹನನ್ನ ಆರಿಸ್ಕೊಂಡು ಅವನ ಜೊತೆಯಲ್ಲಿ ಇದ್ದ 8 ಜನರನ್ನ ಆರಿಸ್ಕೊಂಡ. ಮನುಷ್ಯರ ಸಂಖ್ಯೆ ಹೆಚ್ಚಾಯ್ತು, ಭೂಮಿ ಪುನಃ ಪಾಪದಿಂದ ತುಂಬಿಕೊಂಡಿತು. ನೋಹನನ್ನ ಒಬ್ಬನನ್ನೇ ಆರಿಸ್ಕೊಂಡಿದ್ದು ಆದಾಮನನ್ನ ಆರಿಸ್ಕೊಂಡು ಆಮೇಲೆ ನೋಹನನ್ನ ಆರಿಸ್ಕೊಂಡ್ರು. ಅವರೊಳಗಿಂದ ತನಗಾಗಿ ದೇವರು ಆಮೇಲೆ ಅವರ ಪಾಪದಲ್ಲಿ ಮುಳುಗಿ ಸತ್ತೋಗೋ ಟೈಮಲ್ಲಿ ಪಾಪ ಹೆಚ್ಚಾಗಿ ಬರುವಾಗ ಮತ್ತೆ ಅಬ್ರಹಾಮನನ್ನು ದೇವರು ಕರೆದುಕೊಂಡಿದ್ದಾನೆ, ಬೇರ್ಪಡಿಸಿದ್ದಾನೆ. ಅಬ್ರಹಾಮನ ಸಂತತಿಯು ಕೂಡ ಲೋಕವನ್ನು ಪ್ರೀತಿಸಿದ್ರು. ಅಬ್ರಹಾಮು ತನ್ನ ಜನರಂದೇಳಿ ಅವರನ್ನ ದೇವರು ಆರಿಸ್ಕೊಂಡಿದ್ದು, ಆದ್ರೆ ಆ ಜನರು ಸಹ ದೇವರನ್ನ ತಳ್ಳಿ ಹಾಕಿ ಲೋಕವನ್ನು ಪ್ರೀತಿಸಿ ಈಜಿಪ್ಟ್ನಲ್ಲಿ ಇರುವ ಗುಲಾಮರಿಗೆ ಗುಲಾಮ ಕೆಲ್ಸೆಗೆ ಅವ್ರು ಇಷ್ಟಪಟ್ಟರು. ಅವರನ್ನ ಅಲ್ಲಿಂದ ದೇವರು ಬಿಡಿಸಿದನು. ಹಾಲು ಜೇನು ಹರಿಯಿಂದ ಕನಾನ್ ದೇಶಕ್ಕೆ ಅವರನ್ನು ತಲುಪಿಸ್ಲಿಕ್ಕಾಗಿ ಒಂದ್ ಕೆಲ್ಸ ಮಾಡಿದ ಯಾರು, ಒಬ್ಬ ಮೋಶೆಯನ್ನು ಕರೆದು ಜವಾಬ್ದಾರಿ ಒಪ್ಪಿಸಿದ್ದ. ಫಸ್ಟ್ ಒಬ್ಬ ಆದಾಮನು, ಫಸ್ಟ್ ನೋಹನ್ ಜೋನ ಮಾಡಿ ತಪ್ಪು ಗೊತ್ತಾಯ್ತಲ್ಲ, ಆಮೇಲೆ ನೋಹ ಒಬ್ಬ ಫಸ್ಟ್ ಆದಾಮನನ್ನು ಆರಿಸ್ಕೊಂಡ್ರು, ಆಮೇಲೆ ನೋಹನನ್ನು ಆರಿಸ್ಕೊಂಡ್ರು, ಆಮೇಲೆ ಮೋಶೆಯನ್ನು ಕರೆದು ಆ ಜವಾಬ್ದಾರಿಯನ್ನು ದೇವರು ಒಪ್ಪಿಸಿಕೊಟ್ರು. ಮೋಶೆಗೆ ನೀನ್ ಮಾಡಪ್ಪ ಅಂದೇಳಿ ದೇವರು ಇಷ್ಟಪಟ್ಟ ಆತನನ್ನು ಕರೆದು ಒಪ್ಪಿಸಿದ್ರೆ ಕನಾನ್ ದೇಶದಲ್ಲಿ ಇಸ್ರಾಯೇಲರು ದೇವರಿಗೆ ಕೋಪ ಎಬ್ಬಿಸುತ್ತಿರುವಾಗ ಅವರ ಪಾಪದ ವಿಷಯವಾಗಿ ಅವರನ್ನು ಹೆಚ್ಚಿಸಲಿಕ್ಕೆ ಪ್ರವಾದಿಗಳನ್ನು ಒಬ್ಬೊಬ್ಬರನ್ನಾಗಿ ದೇವರು ಕಲಗಿಸಿ ಅವರಿಗೆ ಆಹ್ವಾನ ಕೊಟ್ರು. ಇವರೆಲ್ಲ ತಪ್ಪು ಮಾಡ್ತಿದ್ದಾರೆ. ಕನಾನ್ ದೇಶದಲ್ಲಿ ಹೋಗುವಾಗಲೂ ಅವರು ತುಂಬಾ ಪಾಪ ಮಾಡಿದ್ರು, ಕೋಪ ದೇವರನ್ನ ಎಬ್ಬಿಸಿ ಮತ್ತೆ ಇವರು ಪಾಪದಲ್ಲೇ ಮುಳುಗಿದ್ದಾರೆ ಅಂತ ಅವರನ್ನ ಇಸ್ರಾಯೇಲರ ಕೈಯಲ್ಲಿ ಒಪ್ಪಿಸಿದ್ರು, ಎಲ್ಲ ಮಾಡಿದ್ರು. ಮತ್ತೆ ಇವರೇನ್ ಮಾಡಿದ್ದಾರೆ, ಯಾರು ಕೇಳಲ್ಲದೆ ಬರುವಾಗ ದೇವರೇನ್ ಮಾಡಿದ್ದಾರೆ, ಮತ್ತೆ ಒಬ್ಬ ಪ್ರವಾದಿಯನ್ನು ಕಳಿಸ್ಕೊಟ್ರು. ಆಮೇಲೆ ಪ್ರವಾದಿಗಳಿಂದ ಪ್ರವಚನ ಮಾಡ್ಲಿಕ್ಕೆ ದೇವರು ಶುರು ಮಾಡಿದ್ರು. ಈ ಮಧ್ಯದಲ್ಲಿಯೂ ಅನೇಕ ಸುಳ್ಳು ಪ್ರವಾದಿಗಳು ಕೂಡ ಎದ್ದು ಜನರಿಗೆ ದಾರಿ ತಪ್ಪಿಸಿದರು. ಪ್ರವಾದಿಗಳಿದ್ರೆ ಅವರ ಜೊತೆಗೆ ಸುಳ್ಳು ಪ್ರವಾದಿಗಳು ಎದ್ರು, ಅವರು ದೇವರಿಗೆ ಎಗನಷ್ಟಾಗಿ ಸತ್ಯ ಮಾಡುವಂತೆ ಸುಳ್ಳು ಪ್ರವಾದಿಗಳಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಅದ್ರ ಜೊತೆ ಪುರೋಹಿತರು ಪ್ರವಾದಿಗಳು ಜನಗಳಿಗೆ ಸತ್ಯ ಮಾರ್ಗ ತೋರಿಸದೆ ಅವರು ಪಾಪಕ್ಕೆ ಗುಲಾಮರಾಗಿದ್ರು. ಕೋಪ ಅವರಿಗೆ, ದೇವರಿಗೆ ಕೋಪ ಅವರು ಎಬ್ಬಿಸಿದ್ರು. ಜನರಿಗೆ ತನ್ನ ದರ್ಶನವಾಗಲಿ ವಾಕ್ಯವಾಗಲಿ ಕೊಡದೆ ಆವಾಗ 400 ವರ್ಷಗಳು ನಿಶಬ್ದವಾಗಿ ಕಳೆದು ಹೋಗುವಂಗೆ ದೇವರು ಮಾಡಿದ್ರು. 400 ವರ್ಷ ಅಲ್ಲಿ ದೇವರು ಮಾತಾಡದೆ ಸುಮ್ಮನೆ ಕೂತಿದ್ದಾನೆ. ಆಮೇಲೆ ಕನಿಕರ ಉಳ್ಳ ದೇವರು, ಮಹಾ ಮನಸ್ಸಲ್ಲಿ ಉಳ್ಳ ದೇವರು ನಮ್ಮ ದೇವರು, ಆತನು ಮನುಷ್ಯನ ನೋವು ಮಾಡಕ್ಕೆ ಆತನಿಗೆ ಇಷ್ಟವಿಲ್ಲ. ಆತನು ಏನ್ ಮಾಡಿದಾನೆ, ಮತ್ತೆ ತನ್ನ ಸರಿ ಸಮಾನನಾದ ಏಕೈಕ ಕುಮಾರನಾದ ಯೇಸುಕೃಷ್ಣನನ್ನು ಅವರನ್ನು ರಕ್ಷಿಸಲಿಕ್ಕಾಗಿ ಕಲ್ಪಿಸಿಕೊಟ್ಟನು. ಆ ದೇವಕುಮಾರನನ್ನು ಅಂಗೀಕಾರ ಮಾಡದೆ ಅವನನ್ನು ಶಿಲುಬೆಗೆ ಏರಿಸಿಕೊಂಡರು. ಮರಣವನ್ನು ಜಯಿಸಿ ಲೋಕ ರಕ್ಷಕನಾದ ಯೇಸು ಮುಖಾಂತರ ಪ್ರಪಂಚದಾದ್ಯಂತ ಕೋಟ್ಯಾನು ಕೋಟಿಯಾಗಿರುವ ಜನರು ಕರ್ತನನ್ನು ವಾಗ್ದಾನ ಮಾಡಿದ ನಿತ್ಯ ಜೀವವನ್ನು ಪಡೆದುಕೊಂಡರು. ಅವರಲ್ಲಿ ನಾವು ಕೂಡ ಸೇರಿಕೊಳ್ಳುವಂತೆ ದೇವರು ತನ್ನ ಕೃಪೆಯನ್ನು ನಮಗೆ ಕೊಟ್ಟಿದ್ದಾರೆ. ಆ ನಾವು ದೇವರ ಸಹಾಯಕಾರಿ ಪ್ರಾರ್ಥನೆಯ ಮೂಲಕ ಆತನನ್ನು ಬೇಡಿಕೋಬೇಕು ನಾವು. ಯಾಕಂದ್ರೆ ದೇವರು ನಮಗೆ ತನ್ನ ಮಗನನ್ನೇ ಕಳಿಸಿಕೊಟ್ಟಿದ್ದಾರೆ, ನಾವು ಆತನನ್ನು ಅರಿಯುವರಾಗಿದ್ದೀವಿ. ಆದ್ದರಿಂದ ನಾವು ಆತನಿಗಾಗಿ ಜೀವಿಸಬೇಕು. ನಮ್ಮ ಆಕ್ಟಿವಿಟಿ ಚಟುವಟಿಕೆಗಳು ಹೆಚ್ಚಿಸಿಕೊಳ್ಳುತ್ತಿರುವುದರಲ್ಲಿ ಪ್ರಯೋಜನವಿಲ್ಲ. ನಾವು ದೇವರ ಚಿತ್ತ ಅರ್ಥವರಾಗಿ ಆತನ ಸನ್ನಿಧಿಯಲ್ಲಿ ಜೀವಿಸಬೇಕು. ನಾವು ನಮ್ಮ ಜೀವಿತಕ್ಕಾಗಿ ನಮ್ಮ ಇದಕ್ಕಾಗಿ ನಾವು ಓಡಾಡೋದಲ್ಲ, ನಮಗೆ ಎಲ್ಲ ಅವಶ್ಯಕತೆ ಇದೆ. ಆದ್ರೂ ನಮ್ಮ ಸಮಯ ಸ್ವಲ್ಪ ದೇವರಿಗಾಗಿ ನಾವು ಮೀಸಲಿಡಬೇಕು. ನಮ್ಮ ಮಕ್ಕಳು, ನಮ್ಮ ಮನೆ, ನಮ್ಮ ಗಂಡ, ನಾವು ಇದೇ ಅಲ್ಲ ನಮಗೆ. ನಾವು ದೇವರ ಸನ್ನಿಧಿಯಲ್ಲಿ ನಾವು ದೇವರನ್ನ ಅರ್ಥವರಾಗಿದ್ದೀವಿ. ಅನ್ಯ ಜನರ ತರ ಸಮಯವನ್ನು ತೆಗೆದಿಡಬೇಕು. ಯೆಸಕೇಲ್ 22:26-30 ಒಂದ್ಸಲ ಓದ್ತೀರಾ ಯಾರಾದ್ರೂ?
ಎಸ್ಕೆಎಲ್ 22 26 30 ವರೆಗೂ. ಹಲೋ, ಕೇಳೋದಿಲ್ಲ? ಕೇಳಿಸ್ತಾ ಇದೆ, ಹೇಳಿ. ಎಸ್ಕೆಎಲ್ 22 26 3ನೇ ವಾಕ್ಯದ ವರೆಗೆ ಓದುವಾಗ ನಾವು ನೋಡ್ತೇವೆ ಇಸ್ರಾಯೇಲ್ ಜನರ ಜೀವಿತ ಅಥವಾ ಜೀವನ ಶೈಲಿ ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮನಾದ ದೇವರಿಗೆ ಕೋಪ ಎಬ್ಬಿಸಿದ್ದು ಎಂಬುದಾಗಿ. ಅದು ಓದ್ತಿಲ್ಲ ಒಂಚೂರು, 22ನೇ ಅಧ್ಯಾಯ 26 30 ವರೆಗೂ ಓದ್ಬೇಕಾ ಆಂಟಿ? ಓದ್ರಿ ಸ್ವಲ್ಪ. ಆ ನಾಡಿಗೆ ಹೀಗೆ ಹೇಳು, ಹೇಳಿ, ದೇವರ ಕೋಪದ ಈ ದಿನದಲ್ಲಿ ನೀನು ಶುದ್ಧಿಯಾಗದ ದೇಶ, ಮಳೆ ಇಲ್ಲದ ದೇಶ, ಆ ನಾಡಿನೊಳಗೆ ಪ್ರವಾದಿಗಳು ಒಳಸಂಚು ಮಾಡಿಕೊಂಡಿದ್ದಾರೆ, ಬೇಟೆಯನ್ನು ಸೀಳುತ್ತಾ ಗರ್ಜಿಸುವ ಸಿಂಹದಂತಿದ್ದಾರೆ, ನರಪ್ರಾಣಿಗಳನ್ನು ನುಂಗಿದ್ದಾರೆ, ಆಸ್ತಿಯನ್ನು ಅಮೂಲ್ಯ ವಸ್ತುಗಳನ್ನು ದೋಚಿಕೊಂಡಿದ್ದಾರೆ, ದೇಶದಲ್ಲಿ ಬಹುಮಂದಿಯನ್ನು ವಿಧವೆಯರನ್ನಾಗಿ ಮಾಡಿದ್ದಾರೆ, ಅಲ್ಲಿನ ಯಾಜಕರು ನನ್ನ ವಿಧಿಗಳನ್ನು ಭಂಗ ಮಾಡಿದ್ದಾರೆ, ನನ್ನ ಪರಿಶುದ್ಧ ವಸ್ತುಗಳನ್ನು ಹೊಲೆ ಮಾಡಿದ್ದಾರೆ, ಮೀಸಲಾದದ್ದಕ್ಕೂ ಮೀಸಲಲ್ಲದಕ್ಕೂ ಭೇದವೆಣಿಸಲಿಲ್ಲ, ಶುದ್ಧ ಶುದ್ಧ ವಿವೇಚನೆಯನ್ನು ಬೋಧಿಸಲಿಲ್ಲ, ನಾನು ನೇಮಿಸಿದ ಸಬ್ಬತ್ ದಿನಗಳಿಗೆ ವಿಮುಖರಾಗಿದ್ದಾರೆ, ಇದರಿಂದ ನಾನು ಅವರ ಮಧ್ಯದಲ್ಲಿ ಅಪಕೀರ್ತಿಗೆ ಗುರಿಯಾಗಿದ್ದೇನೆ, ಅಲ್ಲಿನ ಪ್ರಧಾನರು ಸುಲಿಗೆಗಾರರು ಸುಲಿಗೆಗಾಗಿ ರಕ್ತ ಸುರಿ ನರಪ್ರಾಣಿಗಳನ್ನು ನುಂಗುವವರಾಗಿ ಬೇಟೆಯನ್ನು ಸೀಳುವ ತೋಳಗಳಂತಿದ್ದಾರೆ, ಅಲ್ಲಿನ ಪ್ರವಾದಿಗಳು ಇವರಿಗಾಗಿ ನಿತ್ಯಾದರ್ಶನವನ್ನು ಸುಳ್ಳು ಕಣಿಯನ್ನು ಕಂಡು ಯಹೋನು ಮಾತಾಡದಿದ್ದರೂ ಕರ್ತನಾದ ಯಹೋನು ಇಂತೆನ್ನುತ್ತಾನೆ ಎಂದು ನುಡಿಯುತ್ತಾ ಮೇಲೆ ಮೇಲೆ ಸುಣ್ಣ ಬಳೆದಿದ್ದಾರೆ, ಸಾಧಾರಣರು ಹಿಂಸಿಸಿ ಸೂರೆ ಮಾಡಿದ್ದಾರೆ, ದೀನ ದರಿದ್ರರನ್ನು ಬಾಸಿ ವಿದೇಶಿಗಳನ್ನು ಅನ್ಯಾಯವಾಗಿ ಅರೆದು ಬಿಟ್ಟಿದ್ದಾರೆ, ನಾನು ದೇಶವನ್ನು ಹಾಳು ಮಾಡದಂತೆ. ಕೋಪ ಮಾಡಿಸ್ತಿದ್ದಾರೆ ಇಸ್ರಾಯೇಲ್ ಜನರ ಜೀವಿತ ನೋಡುವ ಆ ಶೈಲಿ ನಾವಿಲ್ಲಿ ಪರಿಶುದ್ಧನಾದ ದೇವರಿಗೆ ಎಷ್ಟು ಕೋಪ ಎಬ್ಬಿಸಿದೆ, ಅದು ಮಾಡೋದು ಇದು ಮಾಡೋದು ದೇವರಿಗೆ ಅಸಹ್ಯವಾಗಿ ಮಾಡೋದು ಇದೆಲ್ಲ ಅವರ ಕೆಲಸವಾಗಿತ್ತು. ಆದ್ರೂ ದೇವರು ಏನ್ ಮಾಡಿದ್ದಾನೆ, ಒಬ್ಬ ಮಧ್ಯಸ್ಥನನ್ನು ಅಂತ ಕೆಟ್ಟ ಪರಿಸ್ಥಿತಿಯಲ್ಲೂ ದೇವರು ಹುಡುಕಿದ್ದಾನೆ, ಒಬ್ಬ ಮಧ್ಯಸ್ಥನು ಮತ್ತೆ ಅಲ್ಲಿ ಬಂದಿದ್ದಾನೆ ನೋಡು. ಮನುಷ್ಯರನ್ನು ರಕ್ಷಣೆಗೆ ತರ್ಲಿಕ್ಕೆ ದೇವರು ಯಾರ್ಯಾರನ್ನ ಎದುರಿಸಿದ್ರು, ಎಷ್ಟು ಜನರನ್ನ ಎದುರಿಸಿದ್ರು, ಆದ್ರೂ ಮತ್ತೆ ದೇವರು ಕೊನೆಗೆ ತನ್ನ ಒಬ್ಬನೇ ಮಗನಾದ ಆಸ್ತಿಯಲ್ಲೂ ಹುಡುಕುತ್ತಿರುವಾಗ ತನ್ನ ಒಬ್ಬನೇ ಮಗನಾದ ಪರಿಸ್ಥಿತಿಯಲ್ಲಿ ದೇವರು ಹುಡುಕುತ್ತಿದ್ದಾನೆ. ಆದರೂ ಒಬ್ಬ ಮಧ್ಯಸ್ಥನನ್ನು ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ದೇವರು ಹುಡುಕಿಸ್ತಿದ್ದಾರೆ. ಎಸ್ಕೆಎಲ್ 22ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ವಾಕ್ಯ ಒಂಚೂರು ಓದು, 22:30 ವಾಕ್ಯ. ನಾನು ದೇಶವನ್ನು ಹಾಳು ಮಾಡದಂತೆ ನೆನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲೋದಕ್ಕೂ ಗೋಡೆಯನ್ನು ಗಟ್ಟಿ ಮಾಡೋದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಏನು ಗೋಡೆ? ಗೋಡೆಯನ್ನು ಗಟ್ಟಿ ಮಾಡೋದಕ್ಕೂ ಅದರ ಮಧ್ಯದಲ್ಲಿ ನಿಲ್ಲಲಿಕ್ಕೆ, ಗೋಡೆಯ ಮಧ್ಯದಲ್ಲಿ ನಿಲ್ಲಲಿಕ್ಕೆ ಒಬ್ಬರನ್ನು ಹುಡುಕುತ್ತಿದ್ದಾನೆ ದೇವರಿಂದ ಅಲ್ಲಿ ವಾಕ್ಯದಲ್ಲಿ ತೋರಿಸಿದ್ದಾನೆ. ಒಬ್ಬರೂ ಇಲ್ಲ, ಒಬ್ಬರೂ ಇಲ್ಲ, ಯಾರು ಇಲ್ಲ. ಇಷ್ಟು ಜನರನ್ನು ದೇವರು ಹುಡುಕಿದ್ದಾರೆ, ಯಾರು ಸಿಕ್ಕಲಿಲ್ಲ. ದೇವರು ಒಬ್ಬರೊಬ್ಬರನ್ನು ಹುಡುಕಿತಂದು ನಿಲ್ಲಿಸುವಾಗ ಅವರು ದೇವರ ಬಗ್ಗೆ ಮಾತಾಡ್ತಾರೆ, ಅವರು ದೇವರ ವಾಕ್ಯ ಕೇಳದೆ ದೇವರಿಂದ ದೂರ ತಪ್ಪಿ ದೇವರಿಂದ ದೂರ ಹೋಗತ್ತೆ ಬಿಟ್ಟು ಪಾಪ ಮಾಡದೆ ಬಿಟ್ಟು ಯಾರು ದೇವರ ಸನ್ನಿಧಿಯಲ್ಲಿ ನಿಲ್ಲಲಿಲ್ಲ. ಪ್ರಿಯ ಸಹೋದರಿಯರೇ, ದೇವರು ಹುಡುಕುತ್ತಿರುವ ಮಧ್ಯಸ್ಥೆಯಾಗಿ ಪ್ರಾರ್ಥನೆಯೊಂದಿಗೆ ದೇವರ ಮತ್ತು ಲೋಕದ ಮಧ್ಯೆ ನಿಲ್ಲಲಿಕ್ಕೆ ಮನಸ್ಸುಳ್ಳವರಾಗಿ ನಮ್ಮನ್ನು ಬೇಗನೆ ತಿದ್ದಿಕೊಂಡು ಆ ನಮ್ಮ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ಸನ್ನಿಧಿಯಲ್ಲಿ ನಾವು ನಿಲ್ಲುವಂತೆ ದೇವರು ನಮಗೆ ಸಹಾಯ ಮಾಡಬೇಕು. ಇಲ್ಲದಿದ್ದರೆ ದೇವರ ಕೋಪವು ಆತನು ಸುರಿಸುತ್ತಾನೆ. ಎಸ್ಕೆಎಲ್ 22:31 ವಾಕ್ಯದಲ್ಲಿ ಅದನ್ನ ಪರಿಣಾಮದ ಬಗ್ಗೆ ಭಯಂಕರವಾಗಿ ಬರೆದಿದ್ದಾರೆ. ಓದ್ಬೋದ ಆಮೇಲೆ. ಈ ಕೊರೋನಾ ವೈರಸ್ ಅನ್ನು ನಮ್ಮ ಲೋಕದಿಂದ ತೆಗೆದು ಹಾಕಲಿಕ್ಕಾಗಿ ಮಾತ್ರವಲ್ಲ, ಇನ್ನು ಮುಂದೆ
ಈ ಕೊರೋನಾ ಆಗಲಿ ಇದಕ್ಕಿಂತ ಭೀಕರವಾದ ಬೇರೆ ವೈರಸ್ ಆಗಲಿ ಬಾರದ ಹಾಗೆ ನಮ್ಮ ಕರ್ತನ ತನ್ನ ಕರುಣೆ ಸುರಿಸಲಿಕ್ಕಾಗಿ ಪ್ರಾರ್ಥನೆ ಮಾಡೋಣ. ಅದು ನಮ್ಮ ಕರ್ತವ್ಯವಾಗಿದೆ. ನಾವು ಲೋಕದ ಮೇಲೆ ಬಿದ್ದು ಓಡಾಡೋದಲ್ಲ, ನಾವು ನಮ್ಮ ಈ ಕರ್ತವ್ಯವನ್ನು ಬಹಳ ಪ್ರಾರ್ಥನೆಯಿಂದ ಮಾಡಬೇಕು. ಪ್ರಾರ್ಥನೆ ಕೇಳುವ ದೇವರು, ನಮಗೆ ಸದುತ್ತರವನ್ನು ದಯಪಾಲಿಸುವ ದೇವರು ನಮ್ಮೊಂದಿಗಿದ್ದಾನೆ. ಆದ್ರಿಂದ ನಾವು ಆತ್ರ ಇದ್ದು ನಾವು ದೇವರ ಸನ್ನಿಧಿಯಲ್ಲಿ ಯಾವಾಗ್ಲೂ ಪ್ರಾರ್ಥನೆ ಮಾಡಬೇಕು. ಯಾವ ಅದಕ್ಕೆ ಸ್ಥಳ ಕಾಲ ಯಾವ ವ್ಯತ್ಯಾಸ ಏನು ಬೇಡ, ಗಂಡು ಹೆಣ್ಣು ವ್ಯತ್ಯಾಸ ಬೇಡ, ಕಪ್ಪು ಬೆಳಪು ಬೇಡ, ವಿದ್ಯಾವಂತನು ವಿದ್ಯೆ ಇಲ್ಲದೇ ಇರುವವನು ಬೇಡ, ಸಣ್ಣವನು ದೊಡ್ಡವನು ಬೇಡ, ಸ್ವದೇಶಿ ವಿದೇಶಿ ಅನ್ನೋರು ಯಾರು ಬೇಡ, ಸಂತೋಷ ಪಡುವನು ದುಃಖ ಪಡುವನು ಅಂದ್ರೆ ಯಾವುದು ಬೇಡ. ಎಲ್ಲರೂ ದೇವರ ಸನ್ನಿಧಿಯಲ್ಲಿ ನಿಮ್ಗೆ ಇಷ್ಟ ಇದ್ರೆ ದೇವರ ಸನ್ನಿಧಿಯಲ್ಲಿ ಕೂರ್ಬೋದು. ದೇವರು ಎಲ್ಲರನ್ನು ಆರಿಸ್ಕೊಳ್ಳೋ ದೇವರು, ನಮ್ಮ ದೇವರು ನಮ್ಮನ್ನು ಪ್ರೀತಿ ಮಾಡಿದ ದೇವರು, ನಮ್ಮನ್ನು ಹೇಗೆ ಪ್ರೀತಿ ಮಾಡಿದ, ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕಾಲ್ವರಿ ಕ್ರೂಸಿಯಲ್ಲಿ ಕೊಟ್ಟು ತನ್ನನ್ನೇ ನಮಗಾಗಿ ಬರೆದು ಕೋಟಾನುಕೋಟಿ ದೇವದೂತರುಗಳಿಂದ ಸ್ವರ್ಗದಲ್ಲಿ ಆರಾಧನೆ ಸ್ವೀಕರಿಸುತ್ತಿದ್ದ ದೇವರು ನಮ್ಮನ್ನು ನೆನೆಸಿ ನಮ್ಮನ್ನು ಆ ಪಾಪದ ಗುಂಡಿಗೆ ಬೀಳದಂದೆ ಆ ನರಕದ ಹಾದಿಯಲ್ಲಿ ನಾವು ಬೀಳದನ್ನು ನಮ್ಮನ್ನು ಆರಿಸ್ಲಿಕ್ಕಾಗಿ ದೇವರು ತನ್ನನ್ನೇ ಒಪ್ಪಿಸಿಕೊಟ್ಟು, ತನ್ನ ಮಗನನ್ನೇ ಒಪ್ಪಿಸಿಕೊಟ್ಟು ನಮ್ಮನ್ನ ನಂಬಿದ್ರೆ ಮಾತ್ರ ಸಾಕು. ನಾವು ನಂಬಿ ದೇವರ ಸನ್ನಿಧಿಯಲ್ಲಿ ಇದ್ದು ನಾವು ಆತನ ಮಕ್ಕಳಾಗಿ ಜೀವಿಸಿದ್ರೆ ಆತನು ತುಂಬಾ ಸಂತೋಷ ಪಡ್ತಾನೆ. ಯೋನ ತರ ನಾವು ಎಂತ ಅದು ಹಡಗಿನ ಕೆಳಗಡೆ ಮಲಗಿ ನಿದ್ರೆ ಮಾಡುವವರಾಗಬಾರದು. ನಾವು ಹಡಗಿನ ಮೇಲೆ ಇದ್ದು ದೇವರನ್ನ ಯಾವಾಗಲೂ ಆರಾಧಿಸುವವರಾಗಿ ದೇವರ ಸನ್ನಿಧಿಯಲ್ಲಿ ಇರುವಂತ ಕೃಪೆ ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಪ್ರಾರ್ಥನೆಯಲ್ಲಿ ಇರ್ಬೇಕು, ನಮ್ಮ ಮಕ್ಕಳಿಗಾಗಿ, ನಮ್ಮ ಗಂಡನಿಗಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ತಾಯಿ ತಂದೆಗಾಗಿ, ಪ್ರತಿಯೊಬ್ಬರಿಗಾಗಿ ನಾವು ಬೇಡ್ತಾ ಇದ್ರೆ ಮಾತ್ರ ದೇವರು ಕೇಳ್ತಾನೆ. ತುಂಬಾ ಪ್ರಾರ್ಥನೆ ಮಾಡ್ಬೇಕು. ಈ ಲೋಕ ಯಾವಾಗ್ಲೂ ನಶಿಸಿ ಹೋಗ್ತಿತ್ತು, ಯಾಕೆ ಹೋಗ್ಲಿಲ್ಲ? ಅನೇಕ ದೇವ ಭಕ್ತರ ಕಣ್ಣೀರು ದಡಬಿಡದೆ ಪ್ರಾರ್ಥನೆಯಿಂದ ಲೋಕವನ್ನು ದೇವರು ಉಳಿಸಿದ್ದಾನೆ, ನಮ್ಮನ್ನು ಉಳಿಸಿದ್ದಾರೆ. ಈ ಮಹಾವ್ಯಾಧಿಯಲ್ಲಿ ಎಷ್ಟೋ ಜನ ಸತ್ತು ಹೋದ್ರು, ನಮ್ಮನ್ನ ಮತ್ತೆ ಉಳಿಸಿದ್ದಾರೆ. ನೀವು ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ನಿಲ್ಲಲಿ ಅಂತ. ಆದ್ದರಿಂದ ನಾವು ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೆಯುವಂತೆ, ನಮ್ಮ ಮಾತುಗಳು ದೇವರಿಗೆ ಮೆಚ್ಚುಗೆ ಆಗುವಂತೆ ನಾವು ನಡೆಯುವುದು, ನಮ್ಮ ಕಾಲವನ್ನು ಬಾಕಿ ಉಳಿದ ಕಾಲವನ್ನು ನಾವು ಕಳೀಬೇಕಾಗಿ ಬೇಡ್ಕೊಳ್ಳುತ್ತೇವೆ. ಯಾಕಂದ್ರೆ ಒಬ್ಬ ಪ್ರವಾದಿಯಾದ ಯೋನನು ದೇವರ ಮಾತು ಕೇಳಲಿಲ್ಲ. ಆಮೇಲೆ ದೇವರು ಯಾರನ್ನು ಎಬ್ಬಿಸಿದ್ರು? ಅಬ್ರಹಾಮನನ್ನು ಎಬ್ಬಿಸಿದ್ರು, ಆಮೇಲೆ ನೋಹನನ್ನು ಎಬ್ಬಿಸಿದ್ರು, ಆಮೇಲೆ ಹಿಂಗೆ ಪ್ರತಿಯೊಬ್ಬರೊಬ್ಬರನ್ನು ಎಬ್ಬಿಸಿದ್ರು. ಆ ಯಾರು ದೇವರ ಮಾತು ಕೇಳದೆ ಅನೇಕರು ಮತ್ತೆ ಪಾಪ ಹೆಚ್ಚಾಗಿ ಪಾಪ ಮಾಡಿ ಲೋಕದಲ್ಲಿ ದೇವರಿಂದ ದೂರವಾಗದು ಬಿಟ್ಟು ದೇವರ ಸನ್ನಿಧಿಗೆ ಯಾರು ಬರ್ಲಿಕ್ಕೆ ಇಷ್ಟಪಡ್ಲಿಲ್ಲ. ನೋಹ ಎಷ್ಟು ನೀತಿಯಿಂದ ದಾರಿ, ಬಾಕಿ 8 ಜನರನ್ನ ಉಳಿಸಿದ್ರು, ದೇವರು ಉಳಿಸಿದ್ರು. ಆದ್ರೂ ಮತ್ತೆ ಉಂಡಾದ ಜನ ಎಲ್ಲ ಪಾಪದಲ್ಲೇ ಬಿದ್ದು ಸತ್ತೋಗಂಗೆ ಅವರು ಬಹಳ ದೇವರನ್ನ ಅರಿದವರು ಇರಂಗೆ ಆಗಿ ಹೋದ್ರು. ಆಮೇಲೆ ದೇವರು ಒಬ್ಬರೊಬ್ಬರನ್ನೇ ಹೀಗೆ ಹೀಗೆ ಎಬ್ಬಿಸಿದ್ರು, ಎಲ್ಲರೂ ದೇವರಿಂದ ದೂರನೇ ಹೋಗಿದ್ರು. ಆ ಮಾತು ನಾವು ನಮ್ಮ ನೆನಪಿನಲ್ಲಿ ಇಟ್ಕೋಬೇಕು ಯಾವಾಗ್ಲೂ. ದೇವರು ಎಷ್ಟೋ ವರ್ಷಗಳ ಹತ್ರ ಮತ್ತು ಮಾತಾಡದೆ ದೇವರು ಕೂರುವಂತ ಒಂದು ಸ್ಟೇಜ್ಗೆ ಬಂದಿತ್ತು ಅಲ್ವಾ. ಅದರಿಂದ ನಾವು ಮುಂದೆ ದೇವರ ಸನ್ನಿಧಿಯಲ್ಲಿ ಅದೆಲ್ಲ ಆದ್ಮೇಲೆ ದೇವರು ತನ್ನ ಮಗನನ್ನು ನಮಗಾಗಿ ಒಪ್ಪಿಸಿಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ. ದೇವರ ಸನ್ನಿಧಿಯಲ್ಲಿ ನಾವು ಭಯಭಕ್ತಿಯಿಂದ ಆತನ ಮಕ್ಕಳಾಗಿ ಜೀವಿಸುವಂತೆ ದೇವರು ನಮಗೆ ಕರುಣೆ ಕೃಪೆ ಕೊಡ್ಲಿ. ನೀವೆಲ್ಲ ದೇವರ ಸನ್ನಿಧಿಯಲ್ಲಿ ಯಾವಾಗ್ಲೂ ಪ್ರಾರ್ಥನೆ ಮಾಡುವಂಗೆ ಕೂರ್ರಿ. ಅದು ದೇವರಿಗೆ ಇಚ್ಛೆ ಆಗಿದೆ. ನಾವು ದೇವರ ಸನ್ನಿಧಿಯಲ್ಲಿ ಇರೋ ದೇವರಿಗೆ ಬಹಳ ಸಂತೋಷ. ಆದ್ರಿಂದ ಎಲ್ಲರೂ ದೇವರಲ್ಲಿ ಈ ಕೊರೋನಾ ವೈರಸ್ ಅನ್ನು ದೂರ ಹೋಗ್ಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡ್ಬೇಕು. ನಾವು ನಮ್ಮ ಪ್ರಾರ್ಥನೆ ತಪ್ಪು ದೇವರಿಗೆ ಮೆಚ್ಚುಗೆ ಆಗಿಲ್ಲ ಅಂತ ನಾನು ಹೇಳಿದ್ನಲ್ಲ, ಅದರಿಂದನೇ ದೇವರು ಇನ್ನೂ ಅದು ಹೋಗ್ಲಿಲ್ಲ. ಮತ್ತೆ ಲೋಕ ಯಾಕೆ ನಶಿಸಿ ಹೋಗ್ಲಿಲ್ಲ ಅಂದ್ರೆ ಅನೇಕ ದೇವರ ಮಕ್ಕಳ ಪ್ರಾರ್ಥನೆಯಿಂದ ನಾವೆಲ್ಲ ಉಳಿದು ನಿಂತಿದೀವಿ. ಆದ್ದರಿಂದ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಮುಟ್ಟುವಂತೆ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ದೇವರ ನಾಮಕ್ಕೆ ಮಹಿಮೆ ಆಗಲಿ.